ಖುದ್ದಾಗಿ ರಿಕ್ವೆಸ್ಟ್ ಮಾಡಿದ್ದೀನಿ ಸರ್, ಇದು ಸಾಬೀತಾಗೋವರೆಗೂ ದಯವಿಟ್ಟು ಎಲ್ಲೂ ರಿಯಾಕ್ಟ್ ಮಾಡಿಬಿಡಿ ಸರ್. ಹಾಗಾದ್ರೆ ನಿನ್ನೆ ದರ್ಶನ್ ಸರ್ ಅವರೆಲ್ಲರೂ ಇಟ್ಕೊಂಡು ಸುದ್ದಿಗೋಷ್ಠಿ ಮಾಡೋದಕ್ಕೆ ಏನ್ ಕಾರಣ ಆಯ್ತು? ಇವ್ರೇ ಯಾರು ಹೇಳ್ಬಿಟ್ಟು ಮಾಡ್ತಾರೆ ಸರ್? ದರ್ಶನ್ ಸರ್ ನಿಮ್ಗೆ ಗೊತ್ತು ಸರ್, ಮೀಡಿಯಾ ಮುಂದೆ ಅವ್ರು ಬರಕ್ಕೆ ಯೋಚನೆ ಮಾಡ್ತಾರೆ, ಬಡ ಯಾಕೆ ಅದು ಇದು ಅಂತ ದರ್ಶನ್ ಸರ್ ಹಂಗೆ. ಸರ್ ದರ್ಶನ್ ಸರ್ ತುಂಬಾ ಶೈ ನೇಚರ್, ಎಲ್ಲೂ ಹೊರಗಡೆ ಬರಲ್ಲ, ಬಟ್ ಇವ್ರುಗಳೆಲ್ಲ ಇವ್ರು ಮಾಡ್ತಾರೆ. ಇವಾಗ ಲೀ ರುಚಿ ಹೋಟ್ಲಲ್ಲಿ ಪ್ರೆಸ್ ಮೀಟ್ ಮಾಡಿದ್ರು, ಹೋಟ್ಲು ಬುಕ್ ಮಾಡಿಕೊಟ್ಟವನು ಯಾರು? ರಾಕೇಶ್ ಪಾಪಣ್. ಯಾಕೆಂದ್ರೆ ಅವ್ನ ಮನೆ ಇಲ್ವಾಲ ಸುತ್ತ ಬರ್ತದೆ, ಅವ್ನ ಲಿಮಿಟ್ಸ್, ಅವನು ಜಿಲ್ಲಾ ಪಂಚಾಯತ್ ಮೆಂಬರು, ಅಕ್ಕಪಕ್ಕ ಇದೆ, ಸ್ನೇಹಿತರು ಅಂತ ಮಾಡಿಕೊಡ್ತಾರೆ. ಸೋಷಲ್ಸಲ್ಲಿ ಯಾಕೆ ಮಾಡಬಾರ್ದು ಅಲ್ವಾ? ಸೊ ನಾನು ಕೇಳೋದು, ಇಷ್ಟೆಲ್ಲ ಇರಬೇಕಾದ್ರೆ ಎಲ್ಲ ನನ್ನ ಮೇಲೆ ಪಾಯಿಂಟ್ ಮಾಡ್ತಿರಲ್ಲ. ಜಯನಗರ್ ಸ್ಟೇಷನಲ್ಲಿ ಈಕೆ ನೇರವಾಗಿ ಹೇಳ್ತಾಳೆ, ಖುದ್ದಾಗಿ ರಾಕೇಶ್ ಪಾಪಣ, ರಾಕೇಶ್ ಶರ್ಮಾ, ನಾಗರಾಜು ಮತ್ತು ಹರ್ಷಾ ಮೆಲಂಟ ಇಷ್ಟು ಜನ ನನ್ನ ಕಾರಲ್ಲಿ ಕೂರಿಸ್ಕೊಂಡು ನನಗೆ ಬೆದರಿಸ್ತಾರೆ, ಇವ್ರು ಯಾರು ಇನ್ನೊಂದು ಹೆಂಗ್ಸ್ನ ಇವ್ರು ಯಾಕೆ ಕೂರಿಸ್ಕೋತಾರೆ? ನಾನು ಈಕೆನ ಆಫೀಸಿಗೆ ಕರೆಸ್ಕೊಂಡಿದ್ದೀನಿ, ಯಾವಾಗ ನನ್ನ ಆಫೀಸ್ ವರ್ಕಿಂಗ್ ಟೈಮಲ್ಲಿ ಆಕೆ ಒಬ್ಳೇ ಬರಲ್ಲ, ಆಕೆ ಜೊತೇಲಿ ಮಧುಕೇಶನ್ ಅವ್ನು ಬರ್ತಾನೆ, ಆ ಟೈಮಲ್ಲಿ ನಮ್ಮ ಆಫೀಸ್ ಸ್ಟಾಫ್ಸ್ ಇರ್ತಾರೆ, ಸೊ ಆಫೀಸ್ ಸ್ಟಾಫ್ಸ್ ಇರ್ತಾರೆ, ಆ ಟೈಮಲ್ಲಿ ನಾನು ಕರೆಸ್ಕೋತೀನಿ. ದರ್ಶನ್ ಸರ್ ಮನೆಗೆ ಆಕೆ ಬರ್ತಾಳೆ, ಸೆಕೆಂಡ್ ಟೈಮ್ ನಾನು ಅಲ್ಲಿ ಮೀಟ್ ಮಾಡ್ತೀನಿ. ದರ್ಶನ್ ಸರ್ ಮನೆಗೆ ಹೋಗಿ ನಾನು ಕೂತಿರ್ತೀನಿ, ಆಕೆ ಅರ್ಧ ಗಂಟೆ ಆದ್ಮೇಲೆ ದರ್ಶನ್ ಸರ್ ಮನೆಗೆ ಬರ್ತಾಳೆ, ನಾನು ಯಾಕೆ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ಬಾರ್ದು? ಇವ್ರು ಯಾಕೆ ಅಂದ್ರೆ ಇವ್ರ ಕ್ಯಾರೆಕ್ಟರ್ ಅಂತ ಅದರಲ್ಲೇ ತೋರಿಸುತ್ತಲ್ಲ. ದರ್ಶನ್ ಸರ್ ಅಂದ್ರೆ ಹರ್ಷಾ ಮೆಲಂಟ ಅವ್ರ ಹತ್ರ ಕೆಲಸ ಮಾಡ್ತಾರೋ ಅವ್ನ ಹೆಂಡತಿ ಅಂದಮೇಲೆ ಇವ್ರದೆಲ್ಲ ಯಾಕೆ ಆಗಿರಬಾರ್ದು? ದರ್ಶನ್ ಸರ್ಗೆ ನನಗೆ ಆಕೆ ಫೋನ್ ಮಾಡ್ದೆ ಇದ್ಮೇಲೆ ಇವ್ರಿಗೆ ಯಾಕೆ ಇಷ್ಟೊಂದು ವಾಟ್ಸಪ್ಪಲ್ಲಿ ಅದು ಇದು ನಾನು ಅದು ಮಾತಾಡ್ತೀನಿ ಸರ್? 8 ನಿಮಿಷ ಇಷ್ಟೆಲ್ಲ ಮಾತಾಡಿದಾರಲ್ಲ, ಅಷ್ಟೆಲ್ಲ ಮಾತಾಡೋ ಬದಲು ಒಂದು 8 ಸೆಕೆಂಡ್ ನನ್ನ ಹತ್ರ ಮಾತಾಡಿದ್ರೆ ಮುಗ್ದೋಗಿತ್ತಲ್ಲ, ಕೇಸ್ ರಿಸಾಲ್ವ್. 18ನೇ ತಾರೀಕು ಇಷ್ಟೆಲ್ಲ ಮಾಡಿದ್ಮೇಲೆ 18ನೇ ತಾರೀಕು ಒಂದೇ ಒಂದು ಮಾತು ದರ್ಶನ್ ಸರ್ ಮನೆಗೆ ಇವ್ರ ಫ್ರೆಂಡ್ಸ್ ನನ್ನ ಕರೆಸ್ಬಿಟ್ಟಿದ್ರೆ ಕೇಸ್ ಮುಗ್ದೇ ಹೋಗ್ತಾ ಇತ್ತು ಸರ್. ಸೊ ನಿಮ್ಮ ಉದ್ದೇಶ ಏನು ಕ್ಲಿಯರ್ ಕಟ್ ಆಗಿ? ಕ್ಯಾರೆಕ್ಟರ್ ಅಸಾಸಿನೇಷನ್, ಸಿಂಪಲ್ ಒನ್ ಲೈನ್ ಆನ್ಸರ್. ನೀವೇನಾದರೂ ಮಾಡಿ, ನಾನು ನನ್ನ ತಾಯಿಗೆ, ಮಗ ನನ್ನ ಹೆಂಡತಿಗೆ, ಗಂಡ ನನ್ನ ಮಕ್ಕಳಿಗೆ, ತಂದೆ ಸಾಕು ಸರ್. ಇದ್ರ ಬಿರುದು ಮುಂದೆ ನಮ್ಗೆ ಇನ್ಯಾ ಬಿರುದು ಬೇಡ, ಇನ್ಯಾಕೆ ಕಳಂಕನೂ ಬೇಡ ಸರ್. ನಾನು ನೆಮ್ಮದಿ